ಬಹು ನಿರೀಕ್ಷಿತ ಸರ್ಕಸ್ ತುಳು ಚಲನಚಿತ್ರ ಜೂನ್ ಇಪ್ಪ ವಿಶ್ವದಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ರೂಪೇಶ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಹು ನಿರೀಕ್ಷಿತ ಸರ್ಕಸ್ ತುಳು ಸಿನಿಮಾ ಬಿಡುಗಡೆ ಜೂನ್ ಇಪ್ಪತ್ ಮೂರರಂದು ಅದ್ದೂರಿಯಾಗಿ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಬಿಗ್ ಬಾಸ್ ಓಟಿಟಿ ಹಾಗೂ ಸೀಸನ್ ನೈನ್ ವಿನ್ನರ್ ರೂಪೇಶ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳುತ್ತಾರೆ ಸರ್ಕಸ್ ನಾರ್ಮಲ್ ಹತ್ತು ಇದೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗೋಡು ಬರ್ಪಿನ ಬೇದ ಸಿನಿಮಾ ಮಂಪುನಕ್ಲಿ ಒಂದು ಮಾರ್ಕೆಟ್ ಉಂಡು ಅಂತ ಗೊತ್ತಾಗ್ ಇಂದ ಫಾರ್ ಎಕ್ಸಾಂಪಲ್ ಗಿರ್ಗೀಟ್ ಬಂದಾಗ ಹೆಂಗ್ಲ ಬ್ಯಾಂಗ್ಳೂರು ನಮ್ಮ ಜಾಸ್ತಿ ಹಾಲಿಡ್ ಮಾತಾ ಸಿನಿಮಾ ರಿಲೀಸ್ ಮಾಡ್ತೊಂದು ಇತ್ತೀನಿ ಹೆಂಗೆ ಹೆಂಗಲ್ಲ ಪ್ಲಾನ್ ಬಡೋತರು ಹಾಲ್ಡ್ ರಿಲೀಸ್ ಮಾಡ್ಪುಗ ಅಂದ ಅಪ್ಪ ಜಯ ನಂಗೆ ಸಪೋರ್ಟ್ ಮಾಡ್ದು ರಿಷಬ್ ಶೆಟ್ಟರ್ನ ಹತ್ರೂ ಜಯ ಸಪೋರ್ಟ್ ಮಾಡ್ದು ಐನ್ ಶೋ ಕೊರಿಯರ್ ಆ ತುಳು ಸಿನಿಮಾ ಪ್ರೇಮಿಗಳು ವಾನ್ ಅವನ ಹಿಟ್ ಮಾಡ್ದಾರೆ ಬಂಡ ಐನ್ ಶೋ ಪೋದು ಅವ್ರು ಸೋಲ್ಡ್ ಔಟ್ ಆದ್ರೆ ನೆಕ್ಸ್ಟ್ ಡೇ ಇರುವತ್ತೊಂದು ಶೋ ಕೊರಿಯರ್ ಐತೆ ನೆಕ್ಸ್ಟ್ ಇವತ್ತು ಒಂಬ ಶೋ ಕೊರಿ ಒಂದು ತುಳು ಸಿನಿಮಾಗೆ ಬ್ಯಾಂಗ್ಳೂರುಡು ಆ ಗಿರಿಗಿಡ್ ಹಿಡಿದಾತ್ರ ಇತ್ತ ಪ್ರತಿ ತುಳು ಸಿನಿಮಾಲ ಫಸ್ಟ್ ಗೆ ಮಲ್ಟಿಪ್ಲೆಕ್ಸ್ ಶೋ ಕೊರೋದು ಮಿನಿಮಮ್ ಪತ್ತು ಶೋ ಅನ್ನ ಕೊರೋದು ಇರು ಸೊ ಅಂಚಿನದನ್ನ ಕೊಡೊಂದು ಹೆಲ್ಪ್ ಈ ಸರ್ಕಸ್ ಹಿಡ್ದಾತ್ರ ನಮ್ಮ ಇಂಡಸ್ಟ್ರಿ ಗಾವಡ್ ನಮ್ಮ ಪ್ರಯತ್ನ ಬೈದಾ ಇತ್ತ ಒಡೆಮುಟ ಖುಷಿಯಪ್ಪು ಪಂಡಿತ ಆಲ್ಮೋಸ್ಟ್ ಪ್ರೀಮಿಯರ್ ಸೂಪರ್ ಡೂಪರ್ ಸಕ್ಸಸ್ ಆತನ ಇತ್ತೆ ನಿಯರ್ಲಿ ಐವತ್ತೊಂದು ಶೋ ಮಲ್ತ ನಮ್ಮ ಪ್ರೀಮಿಯರ್ ರಿಲೀಸ್ಗೆ ತುಂಬು ಜಾಸ್ತಿ ಜನ ಆಲ್ರೆಡಿ ತಳಿಕ ಮಾತನಾಡಿದ ಯಶ್ ಶೆಟ್ಟಿ ಅವರು ಸರ್ಕಸ್ ಚಿತ್ರದ ಮೂಲಕ ತುಳು ಚಿತ್ರರಂಗಕ್ಕೆ ಬರುತ್ತಿದ್ದೇನೆ ತುಳು ರಂಗಭೂಮಿಯ ಹಿರಿಯ ಕಲಾವಿದರ ಜೊತೆ ನಡೆಸಿರುವುದು ತುಂಬಾನೇ ಖುಷಿ ಕೊಟ್ಟಿದೆ ಬಾಲ್ಯದಲ್ಲಿ ಅವರ ನಾಟಕಗಳನ್ನ ನೋಡಲು ಕಿಲೋಮೀಟರ್ ಗಟ್ಟಲೆ ನಡೆಯುತ್ತಿದ್ದೆ ಇಂದು ಅವರ ಜೊತೆನೆ ನಡೆಸುತ್ತಿದ್ದೇನೆ ಎಂದು ಹೇಳಿದರು ಮೂವಿ ತುಯ್ಯ ಬಾರಿಸೋಗಬಹುದು ಪ್ರೀಮಿಯರ್ ಶೋ ಅಂಚ ಮೊರಲ್ನ ಮೂಲಕ ನಾಲ್ಕು ಸಾವಿರ ಜನ ನಮ್ಮ ಕುಡಲದ ಮೂವಿ ತುಯ್ಯರು ಮೂವಿ ತೋದ್ ಪಿದೇ ಬರೋ ಎಕ್ಸ್ಪ್ರೆಷನ್ ಭಾರಿ ಹೆಡ್ ಆಯ್ತು ಅಂದ್ರೆ ಬ್ರಿ ತುಳು ಆಡಿಯನ್ಸ್ ಈ ಮೂವಿ ನಾನು ಏನವರಿ ತುಳು ಆಡಿಯನ್ಸ್ ಅದು ತುಯ ಏನು ಬಂಡ ಎನ್ನ ಹಿರಿಯರ್ ಮೂಲೆಯವಲ್ಲ ಮಾತಿರಲ್ಲ ದೇ ಬಂಡಂಗೆ ಚೈಲ್ಡ್ಹುಡ್ ಹೀರೋಸ್ ಆಗಲು ಪೂರ ಅಗನ ವಾಯ್ಸ್ ಕೇನೊಂದು ಆಗ ನನ್ನ ಪರ್ಫಾಮೆನ್ಸ್ ತುಂದು ಅಗನ ನಾಟಕ ತೋವ್ರಿಂಗ್ ಎಡಮೆ ಕಿಲೋಮೀಟ್ರ್ ಪತ್ತು ಕಿಲೋಮೀಟ್ರ್ ಬಡ್ತಾ ಬಂದಿತ್ತ ಸೊ ಇನ್ನು ಅಗೊನೊಟ್ಟು ಒಂದು ಆ್ಯಕ್ಟಿಂಗ್ ಮನಪು ನಂಚಿನ ಭಾಗ ಹೆಂಗೆ ಸಿಕ್ಕಂಡ್ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಕುಸಲ್ದರಸ ನವೀನ್ ಡಿ ಪಾಡಿಲ್ ಮಾತನಾಡಿ ಸರ್ಕಸ್ ತುಳು ಚಿತ್ರದಲ್ಲಿ ಹಾಸ್ಯಕ್ಕೆ ಬಹಳಷ್ಟು ಪ್ರಾಧಾನ್ಯತೆ ಇದೆ ಇದು ತುಳುನಾಡು ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿ ಸದ್ದು ಮಾಡಲಿದೆ ರೂಪೇಶ್ ಶೆಟ್ಟಿ ಅವರು ಈ ಚಿತ್ರದಲ್ಲಿ ಕಷ್ಟಪಟ್ಟು ದುಡಿದಿದ್ದಾರೆ ಅವರ ಶ್ರಮ ಸಾರ್ಥಕವಾಗಲು ನೀವೆಲ್ಲರೂ ಸಿನಿಮಾ ನೋಡಬೇಕು ಎಂದು ಹೇಳಿದರು ಸರ್ಕಸ್ ಬಂತೀರಿ ரூபேஷ் கொஞ்சம் சாதனை கொஞ்சம் ஹரிக்காராது போயிரு தயப்பாது வர்ல்டு வைடு கொஞ்சம் துளு சினிமா ரிலீஸ் ஆப்புனா மாமல்ல கிரெடிட் எங்கெல்லாம் ரூபேஷ் ஷெட்ரி பக்க அருணா டீமுக்கு சேருணு தயப்பின கர்நாடக எங்க எஸ் ஷெட்ரி குத்துண்டு டி பாஸ் பண்ட அருணா கொஞ்சம் ரிலீஸிங்கே கொஞ்சம் அத்தா அது பண்ணு அஞ்சனே எங்கெல்லாம் பிக் பாஸ் பக்க ஏன்னு ಅರವಿಂದ ಬೋಳಾರ್ ಫ್ಯಾಮಿಲಿ ಕುಳಿತು ನೋಡುವಂತಹ ಚಂದದ ಕಥೆ ಇದೆ ಎಲ್ಲರೂ ಸಿನಿಮಾ ಥಿಯೇಟರ್ ನಲ್ಲಿ ಬಂದು ಸಿನಿಮಾವನ್ನ ನೋಡಿ ಗೆಲ್ಲಿಸಿ ಎಂದು ಹೇಳಿದ್ರು ಆಶೀರ್ವಾದ ಅಂಚಾದ ಈ ಮೂವಿ ಸೂಪರ್ ಹಿಟ್ ಅವಾರ್ಡ್ ರೂಪೇಶ್ ರೂಪೇಶ್ನ ಬೆನ್ಪಾಟಿಗೆ ರೂಪೇಶ್ ನಾವು

ಪತ್ರಿಕಾಗೋಷ್ಠಿಯಲ್ಲಿ ರೂಪೇಶ್ ಶೆಟ್ಟಿ ಯಶ್ ಶೆಟ್ಟಿ ರಚನಾ ರೈ ಅರವಿಂದ್ ಬೋಳಾರ್ ನವಿಂದಿ ಪಟೀಲ್ ಪ್ರಸನ್ನ ಶೆಟ್ಟಿ ಬೈಲೂರು ಸಿನಿಮಾ ಹಂಚಿಕೆದಾರರಾದ ಸಚಿನ್ ಎ ಎಸ್ ಒಪ್ಪಿನಂಗಡಿ ಲಾಯ್ ಸಲ್ದಾನ ಮತ್ತಿತರರು ಉಪಸ್ಥಿತರಿದ್ದರು ಏನು ದೇಶ ವಿದೇಶಗಳಲ್ಲಿ ಐವತ್ತೊಂದು ಪ್ರೀಮಿಯರ್ ಶೋವನ್ನು ಸರ್ಕಸ್ ಕಾಣ್ತಾ ಇದೆ ಹೌದು ಸರ್ಕಸ್ ಸಿನಿಮಾ ಈಗಾಗಲೇ ಬಿಡುಗಡೆಗೆ ಮುನ್ನವೇ ದೇಶ ವಿದೇಶಗಳಲ್ಲಿ ಐವತ್ತೊಂದು ಪ್ರೀಮಿಯರ್ ಶೋಗಳನ್ನು ಮಾಡಲಾಗಿದೆ ಚಿತ್ರಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿದ್ದು ಸಿನಿಮಾ ಏಕಕಾಲದಲ್ಲಿ ವಿದೇಶದಲ್ಲೂ ಬಿಡುಗಡೆಯಾಗಲಿದೆ ತುಳು ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಹಿಟ್ ಚಿತ್ರ ಗಿರ್ಗಿಟ್ ಸಿನಿಮಾ ಭರ್ಜರಿ ಯಶಸ್ಸಿನ ಬಳಿಕ ರೂಪೇಶ್ ಶೆಟ್ಟಿ ನಿರ್ದೇಶನದ ಎರಡನೇ ಚಿತ್ರ ಸರ್ಕಸ್ ಗಿರ್ಗಿಟ್ ಚಿತ್ರಕ್ಕೆ ಸಂಭಾಷಣೆ ಬರೆದಂತಹ ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಈ ಸಿನಿಮಾಕ್ಕೂ ಸಂಭಾಷಣೆಯನ್ನ ಬರೆದಿದ್ದಾರೆ ಸಲಗಾ ಖ್ಯಾತಿಯ ಯಶ್ ಶೆಟ್ಟಿ ಸರ್ಕಸ್ ಮೂಲಕ ತುಳು ಚಿತ್ರರಂಗಕ್ಕೆ ಪರಿಚಯ ಆಗುತ್ತಿದ್ದಾರೆ ಅದೇ ರೀತಿ ರಚನಾ ರೈ ಎಂಬ ನಟಿಯನ್ನ ತುಳು ಸಿನಿಮಾ ರಂಗಕ್ಕೆ ಪರಿಚಯಿಸಲಾಗಿದೆ ಗಿರ್ಗಿಟ್ ತುಳು ಚಿತ್ರಗಳ ಪೈಕಿ ಅತ್ಯಂತ ಯಶಸ್ವಿಯಾದ ಹಾಸ್ಯಮಯ ಚಿತ್ರ ಹಲವು ದೇಶಗಳಲ್ಲಿ ಗಿರ್ಗಿಟ್ ಬಿಡುಗಡೆಗೊಂಡು ಭರ್ಜರಿ ಪ್ರದರ್ಶನವನ್ನ ಕಂಡಿದೆ ಈಗ ಅದೇ ತಂಡ ಸರ್ಕಸ್ ಸಿನಿಮಾವನ್ನ ಮಾಡಿದೆ ತುಳು ಚಿತ್ರಗಳ ಸಾಮಾನ್ಯ ಕಾನ್ಸೆಪ್ಟ್ ಹಾಸ್ಯ ಆಗಿದ್ದು ಸರ್ಕಸ್ನಲ್ಲೂ ಅದೇ ಪ್ರಧಾನ ವಸ್ತು ತುಳು ಚಿತ್ರರಂಗದ ಘಟಾನುಘಟಿ ಕಲಾವಿದರಾದ ಡಿ ಪಡೀಲ್ ಭೋಜರಾಜ್ ವಾಮಂಜೂರು ಅರವಿಂದ್ ಬೋಳಾರ್ ಸಾಯಿ ಕೃಷ್ಣ ಗುಡ್ಲಾ ಶೆಟ್ಟಿ ಬೈಲೂರು ಸಂದೀಪ್ ಶೆಟ್ಟಿ ಮಾಡಿಬಿಟ್ಟು ಉಮೇಶ್ ಬಿಜಾರ್ ಚಂದ್ರಹಾಸ್ ಉಳ್ಳಾಲ್ ನಿಧೇಶ್ ಶೆಟ್ಟಿ ಎಕ್ಕಾರ್ ರೂಪಾ ವರ್ಕಾಡಿ ಪಂಚಮಿ ಭೋಜರಾಜ್ ತಾರಾಗಣದಲ್ಲಿ ಇದ್ದಾರೆ ಶೋವಿನ್ ಫಿಲಮ್ಸ್ ಮುಗ್ರೋಡಿ ಫಿಲಮ್ಸ್ ಲಾಂಚ್ನದಡಿಯಲ್ಲಿ ಸರ್ಕಸ್ ಸಿನಿಮಾ ತಯಾರಾಗಿದೆ ಅನಿಲ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಮಂಜುನಾಥ್ ಅತ್ತಾವರ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಕರಾವಳಿಯ ಸುತ್ತಮುತ್ತ ಚಿತ್ರೀಕರಣ ನಡೆದಿದ್ದು ಸಂಭಾಷಣೆಯನ್ನ ಪ್ರಸನ್ನ ಶೆಟ್ಟಿ ಬೈಲೂರು ನವೀನ್ ಶೆಟ್ಟಿ ನೃತ್ಯ ನಿರ್ದೇಶನ ನಿರಂಜನ್ ದಾಸ್ ಕ್ಯಾಮೆರಾ ರಾಹುಲ್ ವಶಿಷ್ಠ ಸಂಕಲನ ಲಾಯ್ ಸಲ್ದಾನ ಅವರ ಸಂಗೀತ ಈ ಚಿತ್ರಕ್ಕೆ ಇದೆ